ಅವ್ರು ಚೆನ್ನಾಗಿ ಅಭಿವೃದ್ಧಿ ಆಗಿದ್ದಾರೆ ಅಂತಂದರು. ಇದು ಅವ್ರು ಹೇಳಿದ್ದ ಅಭಿಪ್ರಾಯ. ನಾನು ಹೇಳೋದಿಷ್ಟೇ, ರಾಘವೇಂದ್ರ ಅವರು ಏನು ಮಾಡಿದ್ದಾರೆ ಫ್ಯಾಕ್ಟ್ಸ್ನ ಮಾತಾಡಬೇಕು. ನಾವೇನಾದರೂ ಐಡಿಯಾಲಜಿಕಲಿ, ನಾನು ಬಿ ಜೆ ಪಿ ಸಂಸದರನ್ನ ಗೆದ್ದಾಗಿಂದ ಕೇಳ್ತಿದ್ದೀನಿ, ಐಡಿಯಾಲಜಿಕಲಿ ಡಿಬೇಟಿಗೆ ಬನ್ನಿ, ತೇಜೋದಯಕ್ಕೆ ಬೀಳಬೇಡಿ. ಬನ್ನಿ, ನೀವು 10 ವರ್ಷದಲ್ಲಿ ನಿಜವಾಗ್ಲೂ ನಿಮ್ಮ ಯೋಜನೆಗಳೇನು ತಂದು ಹೇಳಿ. ಸರ್, ಇವತ್ತು ಫಾರಿನ್ ಪಾಲಿಸಿ ನಾವು ತಂದಿದ್ದು ಸರ್. ಎಷ್ಟೋ ಕಂಟ್ರೀಸ್ ಜೊತೆ ಇವತ್ತು ಬೆಟರ್ ರಿಲೇಷನ್ಶಿಪ್ ಇದೆ ಅಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದ ಡೆವಲಪ್ಮೆಂಟ್ಸ್ ಕಾರಣ ಸರ್. ಗ್ಲೋಬಲೈಸೇಷನ್ ತರದೇನೆ ಮನಮೋಹನ್ ಸಿಂಗ್ ಅವರು ಅವತ್ತು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು, ಅವತ್ತು ಗ್ಲೋಬಲೈಸೇಷನ್ ತರದೇನೆ ಇವತ್ತು ಈ ಮಟ್ಟದ ಅಭಿವೃದ್ಧಿ ನೋಡೋಕ್ಕಾಗ್ತಿತ್ತ ಸರ್? ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ತರದೇನೆ ಈ ಮಟ್ಟಕ್ಕೆ ಅಭಿವೃದ್ಧಿ ಆಗ್ತಿತ್ತ ಸರ್? ಯಾಕೆ ಬಿ ಜೆ ಪಿ ಅವರೆಲ್ಲ ನಾವೇ ಮಾಡಿದ್ದು ಅಂತ ಕ್ರೆಡಿಟ್ ತೊಗೊತಾ ಇದ್ದಾರೆ? ನೀವೇ ಥಿಂಕ್ ಮಾಡಿ ಸರ್. ನೀವೊಂದು ಸೈಟ್ ತೆಗಿತೀರಾ, ಪಾಯ ಹಾಕ್ತೀರಾ, ಮನೆ ಕಟ್ತೀರಾ, ಎಲ್ಲ ರೆಡಿ ಮಾಡಿ, ಯಾವನೋ ಲಾಸ್ಟಲ್ಲಿ ಪೇಂಟ್ ಹೊಡೆದಿರೋದು ಬಂದು ಎಸ್ ಅಬ್ ಮೇಯಿ ಬನಾದಿಯಾ ಅಂದರೆ ಬೇಜಾರಾಗಲ್ವ ಸರ್? ನೀವು ಥಿಂಕ್ ಮಾಡಿ, ಎಜುಕೇಟೆಡ್ಸಾಗಿ ಥಿಂಕ್ ಮಾಡಿ. ಇವತ್ತು ನಾನು ಹೇಳೋದಿಷ್ಟೇ, ಶಿವಮೊಗ್ಗದ ಜನತೆ, ನಮ್ಮ ಅಕ್ಕನಾದ ಗೀತಾ ಶಿವರಾಜ್ಕುಮಾರ್ ಅವ್ರಿಗೆ ನಿಮ್ಮ ಆಶೀರ್ವಾದ ಬೇಕು. ನಾನು ಶಿವಮೊಗ್ಗದ ಯಂಗ್ಸ್ಟರ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ, ಗೀತಕ್ಕ ಅವರು ನಿಮ್ಮ ಭರವಸೆಯನ್ನು ಕಾಪಾಡ್ತಾರೆ, ಭರವಸೆಯನ್ನು ಉಳಿಸ್ಕೊತಾರೆ, ಮನೆ ಮಗಳಾಗಿ ಸೇವೆ ಸಲ್ಲಿಸ್ತಾರೆ. ನಾನು ಅವ್ರ ದೊಡ್ಡ ಮನೆ ಸೊಸೆ ಅಂತ ಓಟ್ ಕೇಳ್ತಾ ಇಲ್ಲ, ಬಂಗಾರಪ್ಪನ ಮಗಳು ಅಂತ ಓಟ್ ಕೇಳ್ತಾ ಇದ್ದೀನಿ. ಬಂಗಾರಪ್ಪನವ್ರಿಗೆ ಗೌರವ ಸಿಗಬೇಕಾದ್ರೆ ಶಿವಮೊಗ್ಗದ ಜನತೆ ಗೀತಕ್ಕನಿಗೆ ಆಶೀರ್ವಾದ ಮಾಡಬೇಕು. ಬಂಗಾರಪ್ಪನ ಕೊಡುಗೆ, ಬಂಗಾರಪ್ಪನವ್ರ ಕೊಡುಗೆ ಅಪಾರವಾದದ್ದು, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಇವತ್ತೊಂದು ಓ ಬಿ ಸಿಯ ಒಂದು ಅದ್ಭುತ ನಾಯಕನಾಗಿ ನಮ್ಮ ಮಧು ಬಂಗಾರಪ್ಪ ಸಾಹೇಬ್ ಎಮರ್ಜ್ ಆಗ್ತಿದ್ದಾರೆ. ನಾನು ಸರಿಗೆ ಹೇಳ್ತಿದ್ದೆ, ಸರ್ ನಾನು ಒಬ್ಬ ಓ ಬಿ ಸಿ ಹುಡುಗ, ನಾನು ಒಬ್ಬ ಓ ಬಿ ಸಿ ಹುಡುಗ ಚಿಕ್ಕಬಳ್ಳಾಪುರ, ನಾನು ಪಾಠ ಮಾಡಿಕೊಂಡಿದ್ದೆ, ನನ್ನಂಥವನಿಗೆ ಪಾರ್ಟಿ ಕರೆದು ಟಿಕೆಟ್ ಕೊಡ್ತು ಒಂದು ತಿಂಗಳ ಮುಂಚೆ, ನಾನು ಹೋಗಿ ನಿಂತೆ, ನಾನು ಎಮರ್ಜ್ ಆದ ಎಮ್ ಎಲ್ ಎ ಆಗಿ. ಮಧು ಬಂಗಾರಪ್ಪ ಸಾಹೇಬರು ನನ್ನಂಥ ಓ ಬಿ ಸಿ ಹುಡುಗರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಆದಮೇಲೆ ನಮ್ಮ ಫ್ಯೂಚರ್ ಸರ್, ಅವರು ನಮ್ಮ ಫ್ಯೂಚರ್ ಅವರು. ನಾನು ಹೇಳ್ತಾ ಇರ್ತೀನಿ, ಇವರ ಅವರು ಓ ಬಿ ಸಿ ಲೀಡರ್ ಸರ್, ವಿ ವಾಂಟ್ ಟು ಓ ಬಿ ಸಿ ಲೀಡರ್. ಯಾಕೆಂದರೆ ಈ ಅಹಿಂದ ವರ್ಗಕ್ಕೆ ನಮಗೊಬ್ಬ ಲೀಡರ್ ಬೇಕು. ನಾವು ನಮ್ಮ ಅತಿ ದೊಡ್ಡ ನಾಯಕ ಸಿದ್ದರಾಮಯ್ಯ ಸಾಹೇಬರು, ಅದಾದಮೇಲೆ ನಮ್ಮಂಥ ಈ ಜನ್ರೇಷನ್ ಪೊಲಿಟಿಷಿಯನ್ಸು ನಮ್ಮ ಭವಿಷ್ಯ ನೋಡ್ತಿದ್ದೀವಿ ಅವರಲ್ಲಿ. ಸೊ ದಯವಿಟ್ಟು ಎಲ್ಲ ವಿಶೇಷವಾಗಿ ಎಲ್ಲರನ್ನೂ ವಿನಂತಿಸ್ತೇನೆ, ಯಂಗ್ಸ್ಟರ್ಸ್ ಎಲ್ಲರೂ ಗೀತಕ್ಕಾಗಿ ಮತ ಕೊಡಿ, ಒಂದು ಅವಕಾಶ ಮಾಡಿಕೊಡಿ. ಅವ್ರು ಒಳ್ಳೇದು ಮಾಡ್ತಾರೆ, ನಿಮ್ಮ ನಂಬಿಕೆ ಉಳಿಸ್ತಾರೆ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು, ಕಾಂಗ್ರೆಸ್ ಪಕ್ಷದ ಚಿಹ್ನೆ ಗೆದ್ದೇ ಗೆಲ್ಲುತ್ತೆ. ಈ ಬಾರಿ ಶಿವಮೊಗ್ಗದಲ್ಲಿ ನಾವು ಖಂಡಿತವಾಗೂ ಗೆಲ್ತೀವಿ, ಗೀತಕ್ಕನವರು ಲೋಕಸಭೆಗೆ ಹೋಗೇ ಹೋಗ್ತಾರೆ ಅಂತ ನಾನು ಭರವಸೆ ಇಟ್ಟಿದ್ದೀನಿ ಸರ್. ಸರ್ ಖಂಡಿತವಾಗೂ ಅದಿಲ್ಲ. ನಾನು ಈ ದೇಶದ ಪ್ರಧಾನಿಗಳ ಬಗ್ಗೆ ಮಾತಾಡಲ್ಲ, ಬಟ್ ಬಿ ಜೆ ಪಿ ಬಗ್ಗೆ ಮಾತಾಡ್ತೀನಿ. ಯಾಕೆಂದರೆ ಅವರು ತುಂಬ ಹಿರಿಯರಿದ್ದಾರೆ, ನಾನು ಕಾಮೆಂಟ್ ಮಾಡಲ್ಲ. ಆದರೆ ನಿಮಗೆ ನೋಡಿದ್ದೀರಾ 2014 ಕಾಣಿಸ್ತಿದ್ದ ಅಲೆ ಎಲ್ಲಾದರೂ ಅನ್ನಿಸ್ತಿದೆಯಾ ನಿಮಗೆ? ನನಗೆ ಗೊತ್ತಿರೋ ಪ್ರಕಾರ ಹೋಗಲಿ, ಯಾವುದಾದ್ರೂ ಸಂಸದರು ಓಕೆ ಫಸ್ಟ್ ಟೈಮ್ ಓಟ್ ಕೇಳಿದ್ರು, ಮೂರನೇ ಸಲ ಅವ್ರು ಮಾಡಿರೋ ಕೆಲಸ ಇಟ್ಕೊಂಡು ಯಾರು ಓಟ್ ಕೇಳ್ತಿದ್ದಾರೆ? ಯಾರೂ ಓಟ್ ಕೇಳ್ತಿಲ್ಲ. ಅಣ್ಣಾಮಲೆ ಅವರು ಬರ್ತಾರೆ, ಆ ಸಂಸದರ ಬಗ್ಗೆ ಕ್ಯಾನ್ವಾಸ್ ಮಾಡುವಾಗ ಆ ಸಂಸದರು ಏನು ಮಾಡಿದಾರೋ ಅಣ್ಣಾಮಲೆ ಅವರು ಹೇಳಲ್ಲ. ನನಗೆ ಅಣ್ಣಾಮಲೆ ಬಗ್ಗೆ ಗೌರವ ಇದೆ, ಬಟ್ ಅಣ್ಣಾಮಲೆ ಯಾಕೆ ಒಂದಂಥ ಐ ಪಿ ಎಸ್ ಆಫೀಸರೇ, ಈ ಎಂ ಪಿ 15 ವರ್ಷದ ಇದು ಮಾಡಿದ್ದಾರೆ, 10 ವರ್ಷದ ಇದು ಮಾಡಿದ್ದಾರೆ, ಇದಕ್ಕೆ ಕೋಟ್ ಹಾಕಿ ಅಂತ ಯಾಕೆ ಹೇಳ್ತಾ ಇಲ್ಲ? ರಿಟೈರ್ಮೆಂಟ್ ಇಲ್ಲಿಂದಲೇ ತಗೋತಾರೆ ಅಲ್ವಾ? ಆ ರಿಟೈರ್ಮೆಂಟ್ ದುಡ್ಡು ಕರ್ನಾಟಕದಿಂದಲೇ ಹೋಗ್ತಿದೆ ಅವರಿಗೆ. ನಾನು ನಿನ್ನೆ ನಮ್ಮ ಸಂತೋಷ್ ಲಾಡಣ್ಣ ಆಹ್ವಾನ ಮಾಡಿದ್ರು, ಐ ರಿಕ್ವೆಸ್ಟ್ ಆನರಬಲ್ ಅಣ್ಣಾಮಲೈ ಜಿ, ಪ್ಲೀಸ್ ಐ ವುಡ್ ಲವ್ ಟು ಹ್ಯಾವ್ ಎ ಡಿಬೇಟ್ ವಿತ್ ಯು ಇಫ್ ಯು ಅಗ್ರಿ ಎನಿ ಡೇ, ಬಟ್ ಬಿಫೋರ್ 7th ಐ ಆಮ್ ರೆಡಿ ಸರ್. ಟುಡೇ ಐ ವಿಲ್ ಬಿ ಇನ್ ಶಿವಮೊಗ್ಗ, ಟುಮಾರೋ ಐ ವಿಲ್ ಬಿ ಬೆಳಗಾಂ. ನೀವು 7ನೇ ತಾರೀಕು ಒಳಗಡೆ ಎಲ್ಲಿ ಕರೆದ್ರು ಡಿಬೇಟ್, ಐಡಿಯಲ್ ಆಫ್ ಡಿಬೇಟ್ ಮಾಡಿ, ಐಡಿಯಾಲಜಿಕಲ್ ಡಿಬೇಟ್, ಕ್ರಿಟಿಸಿಸಮ್ ಬೇಡ. ಅಣ್ಣಾಮಲೈ ಸರ್, ನೀವು ಕಷ್ಟಪಟ್ಟು ಮೇಲೆ ಬಂದಿದ್ದೀರಾ, ನಾನು ಹೇಳೋದು ಬನ್ನಿ, ನೀವು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿದ್ದೀರಾ, ಹೇಳಿ ಕರ್ನಾಟಕದಲ್ಲಿ ಬಿ ಜೆ ಪಿಯ ಕೊಡುಗೆ ನೀವು ಹೇಳಿ. ನಾನು ಕಾಂಗ್ರೆಸ್ ಕೊಡುಗೆ ನಾನು ಹೇಳ್ತೀನಿ, ಯಾಕೆಂದರೆ ನಾವು ನಿಯರ್ ಬೈ ಏಜ್ ಗ್ರೂಪ್ ಅವರು, ಅವರು ಯಂಗ್ಸ್ಟರ್ಸ್ ಇದ್ದಾರೆ. ನಾನು ಇಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ಗೆದ್ದಿದ್ದೀನಿ, ಮೋಸ್ಟ್ಲಿ ಅವ್ರು ಬರ್ಬೋದು. ನಿನ್ನೆ ಸಂತೋಷಣ್ಣ ಕ್ವಶನ್ ಕೇಳಿದ್ರೆ ನಮ್ಮ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ ಡಿಬೇಟ್ ಮಾಡೋಕ್ಕೆ ಅಂತ ಅಣ್ಣಾಮಲೈ ಇದ್ದಾರೆ. ಅಣ್ಣಾಮಲೈ ಸರ್, ನಮ್ಮ ಸ್ಪೋಕ್ಸ್ ಪರ್ಸನ್ನು ನಿಮ್ಮ ಸ್ಪೋಕ್ಸ್ ಪರ್ಸನ್ ಅವ್ರು ಡೈಲಿ ಡಿಬೇಟ್ ಮಾಡ್ಕೊತಾ ಇದ್ದಾರೆ. ಈಗ ಡಿಬೇಟು ನಿಮಗೂ ನಮಗೆ,
ಸಂತೋಷ್ ಅಣ್ಣ ಜೊತೆ ಆದರೂ ಡಿಬೇಟಿಗೆ ಬನ್ನಿ, ಇಲ್ಲ ನನ್ನ ಜೊತೆ ಆದರೂ ಡಿಬೇಟಿಗೆ ಬನ್ನಿ, ಈ ಟೂ ಡೇಸಲ್ಲಿ ಬರಬೇಕು. ಮೋಸ್ಟ್ಲಿ ನೀವು ಹಿಂದೆ ಸರಿಯಲ್ಲ ಅಂತ ಭಾವಿಸಿದ್ದೀನಿ ಅಣ್ಣಮಲೈ ಸರ್. ಅಗೇನ್ ಐ ರಿಕ್ವೆಸ್ಟ್ ಯು, ಇಫ್ ಯು ಹ್ಯಾವ್ ಎ ಗಟ್ಸ್, ಪ್ಲೀಸ್ ಕಮ್ ಟು ದ ಡಿಬೇಟ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.